ತಗೊಳ್ಳಿ, ಇದು ನಿಮ್ಮ ಜಪಮಣಿ ಅನ್ಸುತ್ತೆ. ಅಲ್ಲೇ ಬಿಟ್ಟಿದ್ರಿ. ಯಾವುದನ್ನ ಆಗಲಿ ಕಳ್ಕೊಳ್ಳಕ್ಕೆ ಹೋಗಬೇಡಿ. ಕಳ್ಕೊಂಡಿದ್ ಮತ್ತೆ ಸಿಗೋದು ತುಂಬಾ ಕಷ್ಟ. ನನ್ನ ದೃಷ್ಟಿಯಲ್ಲಿ ನಮ್ಮ ಸಂಬಂಧಗಳಲ್ಲೇ ಮದುವೆ ಆಗ್ತಿದೆಯಲ್ಲ ಅದು ಸಂತೋಷ. ಅದಕ್ಕೆ ನೀನ್ ನನ್ನ ಕರೀತಾ ಇರೋದು ದೊಡ್ಡ ಉಡುಗೊರೆ. ಇನ್ವಿಟೇಷನ್ ತುಂಬಾ ವಿಶೇಷವಾಗಿದೆ. ತಾತ ಹೊರಡೋಣ ವಾ. ಹಾಗಿದೆ ನಿನ್ನ ಮನಸ್ಸು? ಈಗ ಆರಾಮಾಗಿದ್ದೀನಿ. ಏನಾಗಿತ್ತು? ಅಂದ್ರೆ ಸ್ವಲ್ಪ ಮನಸ್ಸು ಕೆಟ್ಟಿತ್ತು, ಧ್ಯಾನ ಮಂದಿರದಲ್ಲಿ 10 ನಿಮಿಷ ಕೂತ್ಕೊಂಡ್ ಬಾ ಅಂತ. ಈಗ ಸರಿಯಾಗಿದೆ. ಹೌದು ಸರಿ ಸ್ವಾಮಿ, ನಾವಿನ್ ಬರ್ತೀವಿ. ಬಹಳ ಸಂತೋಷ. ಹಾ ನೋಡಮ್ಮ, ಇದು ನನ್ನ ಮೊಮ್ಮಗನ ಮದುವೆ ಇನ್ವಿಟೇಷನ್. ಸ್ವಾಮಿಗಳ ಜೊತೆ ನೀನು ಬಾ. ಇದ್ದವರು ಇಲ್ಲದವರು ಅನ್ನೋ ಭೇದ ಜಗತ್ತಲ್ಲಿಲ್ಲಮ್ಮ. ಎಲ್ಲರೂ ನಮ್ಮವರೇ ಅಂದ್ಕೊಂಡ್ರೆ ಆಗೋಯ್ತು. ತಾತ ಇನ್ನೊಂದಷ್ಟು ಇನ್ವಿಟೇಷನ್ ಕೊಡೋದು ಬಾಕಿ ಇದೆ, ನೋಡೋಣವಾ. ಬೇಗ ಹೊರಡು ಅನ್ನೋದನ್ನ ಎಷ್ಟು ಸೊಗಸಾಗಿ ಹೇಳ್ತಾ ಇದ್ದೆ. ಬರ್ತೀವಿ. ಬಹಳ ಸಂತೋಷ. ನೆಮ್ಮದಿಯಾಗಿ ಕೂತು ಶಾಂತಿಯಿಂದ ಒಂದು ನಿರ್ಧಾರ ತಗೊಳಕ್ ಹೇಳಿದ್ದೆ. ನೆಮ್ಮದಿ ಉತ್ತರ ಕೊಡ್ತಾ, ತಗೊಂಡ ನಿರ್ಧಾರ ತಪ್ಪು ಅನ್ನಿಸ್ತಾ? ಇಲ್ಲ ಗುರುಜಿ, ನಾನು ತಗೊಂಡ ನಿರ್ಧಾರನೇ ಸರಿ ಅನ್ನಿಸ್ತು. ನನಗೆ ದೀಕ್ಷೆ ಕೊಡಿ. ನಾನು ಅನ್ನೋ ಈ ಅಸ್ತಿತ್ವ ವಿಶಾಲ ಅರ್ಥ ಪಡಿಬೇಕು, ಅದಕ್ಕೆ ನನಗೆ ದೀಕ್ಷೆ ಬೇಕು. ಸರಿ, ಹಾಗಾದ್ರೆ ಇವತ್ತು ಸಂಜೆ ಗೋಧೂಳಿ ಸಮಯದಿಂದ ಹಿಡಿದು ನಾಳೆ ಸಂಜೆ ಗೋಧೂಳಿ ಸಮಯದವರೆಗೂ ನಿದ್ರಾಹಾರವಿಲ್ಲದೆ ಕತ್ತಲ ಕೋಣೆಯಲ್ಲಿ ನೀನು ಕೂತ್ಕೋಬೇಕು. ಯಾವುದೇ ಆಲೋಚನೆಗಳು ನಿನ್ನ ಮನಸ್ಸಿನಲ್ಲಿ ಬರಬಾರದು. ಸದಾ ಧ್ಯಾನಮಗ್ನವಾಗಿರಬೇಕು. ಕೂತ ಜಾಗದಿಂದ ಏನೇ ಆದರೂ ಎದ್ದೇಳಬಾರದು. ಇದು ನೀನು ಸಾಧಿಸಬೇಕು ಅಂತ ಅಂದ್ಕೊಂಡಿರೋ ನಿನ್ನ ಹಠಕ್ಕೆ ನಾನು ಒಡ್ಡುತ್ತಾ ಇರೋ ಪರೀಕ್ಷೆ, ಮೊದಲನೇ ಪರೀಕ್ಷೆ. ಇದರಲ್ಲಿ ಗೆದ್ದರೆ ಮಾತ್ರ ಮುಂದಿನ ಮುಂಚೆ. ಯಾವಾಗಪ್ಪ ನಮ್ಮಿಂದ ಹೋಗೋದು? ಅಂಜಲಿ, ಯಾರಪ್ಪ ಇದು? ನನ್ನ ನಿಜವಾದ ಹೆಸರು ಕರೀತಿರೋದು? ಓ ಸುಮಾ, ಇವಳಿಗೆ ಯಾಕೆ ಸಿಗ್ಬೇಕಾಗಿತ್ತಪ್ಪ? ಹಾಯ್ ಅಂಜಲಿ, ಎಲ್ಲವೂ ನಾವು. ನನಗೇನು ಗೊತ್ತಾಗ್ತಾ ಇಲ್ಲ. ಗೊತ್ತಿಲ್ಲ ಅಂಕಿಯಲ್ಲಿ ನಾನು ನೀನು ಇಬ್ರು ಒಂದೇ ಬೆಂಚಲ್ಲಿ ಕೂರ್ತಿದ್ವಿ, ಲಂಚ್ನ ಇಬ್ರು ಹಂಚ್ಕೊಂಡು ತಿಂತಿದ್ವಿ. ನೀನನ್ನ ಸುಮಿ ಸ್ವೀಟ್ ಅಂತ ಕರೀತಿದ್ದೆ. ನೀವು ನನ್ನ ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ ಅನ್ಸುತ್ತೆ. ನೀವ್ ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಪ್ಲೀಸ್, ಚಾನ್ಸೇ ಇಲ್ಲ. ನೀನ್ ಅಂಜಲಿನೇ, ನೀನ್ ಹಲ್ ನೋಡ್ತಾ ಇದ್ರೆ ಹೇಳ್ಬೋದು. ಹಳೆ ಸಿನಿಮಾ ಸ್ಟೈಲ್ ಅಲ್ಲಿ ಹೇಳ್ಬೇಕು ಅಂದ್ರೆ ನಿನ್ ಬಲಗಡೆ ಭುಜದ ಮೇಲೆ ಒಂದು ಮಚ್ಚೆ ಇದೆ ಅಲ್ವಾ? ಎಂತದು ಇಲ್ಲ, ಆಟ ಆಡಿಸ್ಬೇಡ ಅಂಜಲಿ. ನೀನ್ ನನ್ನ ಫ್ರೆಂಡ್ ಅಂಜಲಿನೇ, ಅಂಜಲಿನೇ, ಅಂಜಲಿನೇ. ಸೋ